ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸ್ವೀಟ್ ಆ್ಯಂಡ್ ಸ್ಪೈಸಿ ಚಾನಲ್ಗೆ ಸ್ವಾಗತ. ನಾನು ಬ್ಲೆಸ್ಸಿ. ಇವತ್ತು ನಾನು ನಿಮಗೆಲ್ಲರಿಗೂ ಬೆಳಗಿನ ತಿಂಡಿಗೆ ಮಾಡುವಂಥ ಅಪ್ಪಮ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ, ಸಾಂಬಾರ್ ಯಾವುದು ಜೊತೆ ಬೇಕಾದರೂ ನೀವು ಇದನ್ನು ತಿನ್ಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ. ಮಕ್ಕಳಿಗೆ ಕೂಡ ನೀವು ಲಂಚಿಗೆ ಇದನ್ನು ಕಳಿಸ್ಬೋದು. ನೀವು ಒಂದಿನ ಪೂರ್ತಿ ಇಟ್ಟು ಕೂಡ ಇದು ಹಾಗೇ ಇರುತ್ತೆ. ಸೊ ಬನ್ನಿ, ಯಾವ ರೀತಿ ಮಾಡೋದನ್ನು ನಾನು ತೋರಿಸ್ತೀನಿ. ನೋಡಿ, ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಒಂದು 2 ಕಪ್ ಅಕ್ಕಿ ತೊಗೊಂಡಿದ್ದೆ, ಅಂದರೆ ಸ್ವಲ್ಪ ದೊಡ್ಡ ಬಟ್ಲಲ್ಲಿ. ಅದನ್ನು ನಾನು ನೆನೆಸಿಟ್ಟಿದ್ದೆ. ಒಂದು 4 ಅವರ್ ಆದರೂ ಅಕ್ಕಿ ನೆನಿಲೇಬೇಕು. ಸೊ ಇವಾಗ ಇದು ನೆಂದಿದೆ. ಈಗ ನೆಂದಿರೋ ಅಕ್ಕಿನ ನಾನು ನೀಟಾಗಿ ತೊಳ್ಕೊಂಡು ಅದನ್ನು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಫುಲ್ಲು ಹಾಕೋಬಾರ್ದು. ನೋಡಿ, ನಾನು ಇವಾಗ ಇರುವಂಥ ಅಕ್ಕಿನಲ್ಲಿ 1/2 ಅಕ್ಕಿನ ನಾನು ತೆಗೆದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ 1/2 ಸಾಕು. ಇನ್ನು ಉಳಿದಿದ 1/2 ಅಲ್ಲೇ ಇರಲಿ. ಇವಾಗ ಇದನ್ನು ನೀಟಾಗಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ, ತುಂಬ ನೀರು ಹಾಕೋಬೇಡಿ. ಒಂದು ಮೀಡಿಯಮ್ ಇದರಲ್ಲಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ನಾನು ಗ್ರೈಂಡ್ ಮಾಡಾಗಿದೆ, ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಸೊ ಇವಾಗ ರೆಡಿಯಾಗಿದೆ ಅಲ್ವಾ. ಇದರಲ್ಲಿ ಒಂದು 2 ಸ್ಪೂನಷ್ಟು ನಾನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಸಾಕು. ಇವಾಗ ಇದನ್ನು ಬೇರೆ ಪಾತ್ರೆಗೆ ಸ್ವಲ್ಪ ಹಾಕ್ಕೊಂಡು ಉಳಿದಿದ್ದನ್ನು ನಾನು ಮಾವು ಇಡ್ತೀನಲ್ವಾ, ಅಂದರೆ ನಾನು ದೋಸೆ ಇಟ್ಟು ಕಲಸಿಟ್ಕೊಳ್ಳೋವಂಥ ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ತೊಗೊಂಡಿರುವಂಥ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ, ರುಬ್ಕೊಂಡಿರುವಂಥ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದು ಫುಲ್ಲು ಆ ನೀರಿಗೆ ಮಿಕ್ಸ್ ಆಗಬೇಕು, ರುಬ್ಬಿರುವಂಥ ಅಕ್ಕಿ ಹಿಟ್ಟು. ಇವಾಗ ಇದಾಗಿದೆ. ಇವಾಗ ಇದನ್ನು ನಾನು ಸ್ಟೌವ್ ಮೇಲಿಟ್ಟು ಸ್ಲೋನಲ್ಲಿ ಇಟ್ಕೊಂಡು ಸ್ಟೌವ್ನ ನಾನು ಇದನ್ನು ಇವಾಗ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಬೇಯಿಸ್ಕೋಬೇಕು. ಸೊ ಇವಾಗ ನಾವು ಕೈ ತೆಗಿಬಾರ್ದು, ಅದರಿಂದ ಕೈ ತೆಗೆದ್ರೆ ಗಂಟು ಗಂಟು ಆಗಿಬಿಡುತ್ತೆ. ಸೊ ಕೈ ತೆಗಿದೇನೆ ಸ್ಲೋನಲ್ಲಿ ಸ್ಟೌವ್ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ. ನೋಡಿ, ಕೈ ತೆಗಿದೇನೆ ಸ್ಪೂನಲ್ಲಿ ಅದೇ ರೀತಿ ಈ ಥರ ಮಾಡಿ 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 ಅದನ್ನು ನಾವು ಬೇಯಿಸ್ಕೊಳ್ಳೋಣ. ನೋಡಿ, ನಾನು ಮಾಡ್ತಾ ಇದ್ದೀನಿ. ನೋಡಿ, ಕೈ ತೆಗೆದುಬಿಡ್ತು ಅಂದರೆ ಅದು ಗಂಟು ಗಂಟು ಆಗಿಬಿಡುತ್ತೆ. ಸೊ ಗಂಟು ಗಂಟು ಆಗಬಾರ್ದು, ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ನಾನು. ಇವಾಗ ಇದು ಆಲ್ಮೋಸ್ಟು ರೆಡಿಯಾಗಿದೆ. ನೋಡಿ, ಇವಾಗ ನೋಡಿ, ಇದು ಚೆನ್ನಾಗಿ ರೆಡಿಯಾಗಿದೆ. ಸ್ಟೌವ್ ಆಫ್ ಮಾಡಿದ್ದೀನಿ, ಬಿಸಿ ಇದೆ. ನೋಡಿ, ಇವಾಗ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇದು. ಇವಾಗ ಇದು ಇಲ್ಲಿ ಇರಲಿ, ಆರಲಿ, ಇದು ತಣ್ಣಗಾಗಬೇಕು. ಸೊ ಇವಾಗ ಉಳಿದಿರೋಂಥ ಅಕ್ಕಿನ ನಾನು ತೊಗೊಂಡಿದ್ದೀನಿ, ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ತೆಂಗಿನಕಾಯಿ 1 ಸಣ್ಣ ಕಪ್ಪು ಮತ್ತು ಈಸ್ಟು ತೊಗೊಂಡಿದ್ದೀನಿ, ಇನ್ಸ್ಟೆಂಟ್ ಈಸ್ಟ್ ಇದು. ಮತ್ತು 1 ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ. ಯಾವ ಅನ್ನ ಆದರೂ ಪರವಾಗಿಲ್ಲ, ಬಿಸಿ ಇರಬಾರ್ದು ಮಾತ್ರ ಅನ್ನ. ಸೊ ಇವಾಗ ಇದನ್ನಿಷ್ಟು ನಾನು ಅಕ್ಕಿ ಇರುವಂಥ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನಾವು ರುಬ್ಕೊಳ್ಳೋಣ. ಇದನ್ನು ಕೂಡ ನಾವು ಇವಾಗ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ಇದಾಗಿದೆ. ಸೊ ಅದು ಒಂದು ಆಲ್ಮೋಸ್ಟ್ ರುಬ್ಕೊಂಡಿದೆ. ಅದ್ರ ಜೊತೆಗೆ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಸಪ್ರೇಟ್ ಬೇಯಿಸ್ಕೊಂಡಿದ್ದೆ ಅಲ್ವಾ, ಇವಾಗ ಅದನ್ನು ಫುಲ್ಲು ನಾನು ಇವಾಗ ಆ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಸೇರಿಸಿ ನಾವು ರುಬ್ಕೋಬೇಕು. ಇದ್ರ ಜೊತೆಗೆ 1 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಸಾಕು. 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಇವಾಗ ಇದನ್ನು ಕೂಡ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ತೆಗೆದು ಇವಾಗ ನಾನು ದೋಸೆ ಇಟ್ಟಿಡುವಂಥ ಪಾತ್ರೆ ಒಳಗಡೆ ನಾನು ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಅದರಲ್ಲಿ ಸ್ವಲ್ಪ ರುಬ್ಬಿದ್ದು ಕೂಡ ಇಟ್ಟಿದ್ದೆ. ಅದ್ರ ಜೊತೆಗೆ ಇವಾಗ 2ನೇ ಸಲ ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಕೂಡ ನಾನು ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಫುಲ್ ಈ ಥರ ಹಾಕ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ನಾನು 1/2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇನು ಬೇಡ, 1 ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ ಇದಾಗಿದೆ. ದೋಸೆ ಇಟ್ಟದಕ್ಕೆ ನಾವು ಇದನ್ನು ಮಾಡಿಕೊಂಡ್ರೆ ಸಾಕು. ಇದನ್ನು ರಾತ್ರಿ ಟೈಮು ರುಬ್ಬಿಟ್ಕೊಂಡ್ರೆ ತುಂಬಾ ಒಳ್ಳೆಯದು, ಬೆಳಿಗ್ಗೆ ಎದ್ದು ಟಿಫನ್ಗೆ ಬೇಗ ಆಗುತ್ತೆ. ಸೊ ಇವಾಗ ನಾನು ಇದನ್ನು ರಾತ್ರಿ ಟೈಮಲ್ಲಿ ರುಬ್ಬಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ದೋಸೆ ಇಟ್ಟು ಅದಕ್ಕಿದ್ರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ನೋಡಿ, ನೋಡಿದ್ರೆ ಇದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ.
ಇದೀವಾಗ ರಾತ್ರಿ ಫುಲ್ಲು ನಾವು ಇದನ್ನು ಕ್ಲೋಸ್ ಮಾಡಿ ಇಡೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ಇವಾಗ ನಾನು ಬೆಳಿಗ್ಗೆ ತೆಗೀತಾ ಇದ್ದೀನಿ. ಇವಾಗ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿದ್ರಾ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದು ರೆಡಿಯಾಗಿದೆ ದೋಸೆಗೆಲ್ಲ ಮಾಡೋದಕ್ಕೆ. ಅಂದರೆ ದೋಸೆ ಅಲ್ಲ ಇದು, ಅಪ್ಪಮ್ ಇದು. ಸೊ ಇವಾಗ ಅದಕ್ಕೆ ರೆಡಿಯಾಗಿದೆ ಇದು. ಈಗ ಉಬ್ಬಿ ಬಂದಿದೆ ಅಲ್ವಾ, ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಇದಾಗೋ ಥರ ಮಾಡ್ಕೋಬಾರ್ದು. ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು, ಅದು ಮೇಲೆ ಬಂದು ಉಬ್ಬಿ ಬಂದಿರೋದೆಲ್ಲ ಹಾಗೆ ಇರಬೇಕು. ಅದಕ್ಕೋಸ್ಕರ ಈ ಥರ ಒಂದು ಎರಡು ಸಲ ಒಂದು ಮೂರು ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಯಾವ ರೀತಿ ಮಾಡೋದನ್ನು ನಾವು ತೋರಿಸ್ತೀನಿ ಬನ್ನಿ. ಇವಾಗ ಇದಕ್ಕೆ ನಾನು ಅಪ್ಪಮ್ ಪಾತ್ರೆ ಅಂತ ಬರುತ್ತೆ, ಸೊ ಇದನ್ನು ತೊಗೋಬೇಕು. ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಇವಾಗ ಇದು ಇದನ್ನು ನಾವು ಮಾಡೋಕ್ಕೆ ಇದೇ ಇದು ಈ ಪಾತ್ರೆನೇ ಬೇಕು. ಸೊ ಹಂಗಾಗಿ ನಾನು ಈಗ ಅಪ್ಪನ ಪಾತ್ರೆ ತೊಗೊಂಡಿದ್ದೀನಿ. ಈಗ ಅಪ್ಪಮ್ ಪಾತ್ರೆ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಲೋನಲ್ಲಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಅದು ಬಿಸಿಯಾಗಿದೆ. ಈಗ ಪಾತ್ರೆ ಬಿಸಿಯಾದ ನಂತರ ಇವಾಗ ಇದನ್ನು ಒಂದು ಸೌಟು ತೆಗೆದು ಅದರೊಳಗಡೆ ಹಾಕಬೇಕು. ಒಂದು ಸೌಟ್ ಸಾಕು, ಜಾಸ್ತಿ ಎಲ್ಲ ಹಾಕಬಾರ್ದು. ಒಂದು ಸೌಟ್ ಹಾಕ್ಬಿಟ್ಟು ಇವಾಗ ಇದನ್ನು ಈ ಥರ ತಿರುಗಿಸ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿದ್ರಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಾತ್ರೆನಲ್ಲಿ ಕೂಡ, ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ಇದನ್ನು ಕ್ಲೋಸ್ ಮಾಡಿಟ್ಟು ಸ್ಲೋನಲ್ಲೇ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷನೋ 2-3 ನಿಮಿಷ ಆದರೂ ಸರಿ, ಬೇಯುತ್ತೆ, ಬೇಗ ಬೇಯುತ್ತೆ. ಸ್ಲೋನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ಒಂದು 3-4 ಮಿನಿಟ್ಸ್ 5 ಮಿನಿಟ್ಸ್ ಎಲ್ಲ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು, ಬೇಗನೆ ಮಾಡ್ಬೋದು ಬೆಳಿಗ್ಗೆ ಟೈಮು. ನೋಡಿ ಇವಾಗ ಇದಾಗಿದೆ, ನಾನು ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಅದೇ ಸೈಡಲ್ಲೆಲ್ಲ ಬಿಟ್ಕೊಬಿಟ್ಟಿದೆ. ಸೊ ಇವಾಗ ಇದನ್ನು ಆರಾಮಾಗಿ ನಾವು ತೊಗೋಬೋದು. ನೋಡಿ ನೋಡಿದರೆ ಎಷ್ಟು ಚೆನ್ನಾಗಾಗಿದೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದ್ರ ಜೊತೆ ಬೇಕಾದರೂ ಇದನ್ನು ತಿನ್ಬೋದು. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಜೊತೆ ಎಲ್ಲ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಮಾಡಿಕೊಡ್ಬೋದು ಅವರಿಗೆ. ನೋಡಿ ಇವಾಗ 2ನೇ ಸೌಟ್ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಈ ಥರ ತಿರುಗಿಸ್ಕೊಳ್ಳೋಣ. ನೋಡಿ ತುಂಬ ಬಿಸಿ ಇರಬಾರ್ದು ಪಾತ್ರೆ. ತುಂಬ ಬಿಸಿ ಇರೋ ಟೈಮಲ್ಲಿ ನಾವು ಈ ಮಾವು ಅದಕ್ಕೆ ಹಾಕಿದರೆ, ಅಂದರೆ ಹಿಟ್ಟನ್ನು ನಾವು ಅದಕ್ಕೆ ಹಾಕಿದರೆ ಅದು ತಿರುಗಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾವು ಸ್ಲೋನಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಹೈನಲ್ಲೆಲ್ಲ ಇಟ್ಟರೆ ಪಾತ್ರೆ ತುಂಬ ಬಿಸಿ ಆಗಿಬಿಡುತ್ತಲ್ವ, ಆವಾಗ ಹಿಟ್ಟೇನಾಗುತ್ತೆ ತಿರ್ಗಿಸೋಕ್ಕಾಗಲ್ಲ, ಅದು ಕೆರಡೆ ಬಿದ್ದೋಗ್ಬಿಡುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ, ನಾನೆಲ್ಲ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಸಾಫ್ಟಾಗಿರುತ್ತೆ. ಬೆಳಿಗ್ಗೆ ಮಾಡಿ ನೀವು ಸಾಯಂಕಾಲದವರೆಗೂ ಹಾಗೆ ಇಟ್ಕೋಬೋದು, ಅದೇ ರೀತಿ ಇರುತ್ತೆ, ಸಾಫ್ಟಾಗಿ ಏನೂ ಆಗಲ್ಲ. ನಾಳೆ ಬೆಳಿಗ್ಗೆವರೆಗೂ ಕೂಡ ಇಡ್ಬೋದು ಮಾಡಿಬಿಟ್ಟು, ಅದೇ ರೀತಿ ಇರುತ್ತೆ, ಏನೂ ಆಗಲ್ಲ, ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮಕ್ಕಳಿಗೆ ಲಂಚ್ಗೆಲ್ಲ ನೀವು ಇದನ್ನು ಬಾಕ್ಸಲ್ಲಿ ಹಾಕಿ ಕಳಿಸ್ಬೋದು, ಇಷ್ಟಪಟ್ಟು ತಿಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿದ್ರಾ, ತುಂಬಾ ಸಾಫ್ಟಾಗಿರುತ್ತೆ. ನೋಡಿ ಮಧ್ಯದಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ, ತುಂಬ ಸಾಫ್ಟಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರುತ್ತೆ, ಸುತ್ತ ಪೇಪರ್ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಕೇರಳದಲ್ಲಿ ಫೇಮಸ್ಸು. ಸೊ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ನಾನು ಇದನ್ನು ಯಾವಾಗಲೂ ಮಾಡ್ತೀನಿ, ಮಕ್ಕಳಿಗೆ ತುಂಬ ಇಷ್ಟ. ಹಂಗಾಗಿ ಇವತ್ತು ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿದ್ರೆ. ನೋಡಿದ್ರೆ ಇವಾಗ ಇದು ರೆಡಿಯಾಗಿದೆ. ನೀವು ಯಾವುದ್ರ ಜೊತೆ ಬೇಕಾದರೂ ಇದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಮ್ಕೋದನ್ನು ಮರಿಬೇಡಿ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.